14 ದಿನ ಜನತಾ ಕರ್ಫ್ಯೂ 6 ರಿಂದ 10 ಗಂಟೆವರೆಗೂ ಖರೀದಿ ಮಾಡಲಿಕ್ಕೆ ಅವಕಾಶ ಎಲ್ಲಾ ಖರೀದಿಸಿ ಮಾಸ್ಕ್ ಅಂತರ ಮರೆಯಬೇಡಿ ಹೇಗಿದೆ ಮೊದಲ ದಿನದ ಕರುನಾಡ ಕರ್ಫ್ಯೂ ಕೊರೋನಾ ಸಂಹಾರಕ್ಕೆ ಕೌಂಟ್ ಡೌನ್ ಶುರು ಕರುನಾಡು ಲಾ ರಾಜ್ಯದಾದ್ಯಂತ 14 ದಿನಗಳ ಜನತಾ ಕರ್ಫ್ಯೂ ನಿನ್ನೆ ರಾತ್ರಿಯಿಂದಲೇ ಜಾರಿಯಾಗಿರುವಂತದ್ದು ಈಗ ಅಂದ್ರೆ ಅವರು ಸಡಿಲಿಕೆ ಮಾಡಿರುವಂತ 6 ರಿಂದ ಬೆಳಗ್ಗೆ 10 ಗಂಟೆವರೆಗೂ ಏನು ಸಡಿಲಿಕೆ ಮಾಡಿದ್ದಾರೆ 4 ಗಂಟೆಗಳ ಕಾಲ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಆ ಒಂದು ಟೈಮ್ ಸ್ಟಾರ್ಟ್ ಆಗಿದೆ ಎಂಡ್ ಆಗಲಿಕ್ಕೂ ಕೂಡ ಇನ್ನ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂತದ್ದು ಇಂದಿನಿಂದ 14 ದಿನ ಕರ್ನಾಡು 10 ಗಂಟೆಯ ನಂತರ ಜನತಾ ಕರ್ಫ್ಯೂ ಇರುವಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಆಗ್ತಾ ಇದೆ ಬೆಳಗ್ಗೆ 6 ರಿಂದ ಬೆಳಗ್ಗೆ 10 ರವರೆಗೆ ಖರೀದಿಗೆ ಅವಕಾಶ ಇರುವಂತದ್ದು ಅದರ ಎಂಡಿಂಗ್ ಟೈಮ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ 9 ಗಂಟೆ ನಿನ್ನ ಉಳಿದಿರುವಂತದ್ದು 1 ಗಂಟೆ ಮಾತ್ರ ಅದರಲ್ಲಿ 9:30 ಇಂದಲೇ ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಪೊಲೀಸರು ಯಾಕೆಂದ್ರೆ 9:30 ಗೆ ಮುಗಿದಂತ ಸಂದರ್ಭದಲ್ಲಿ ಅವರೆಲ್ಲ ಪ್ಯಾಕ್ ಅಪ್ ಮಾಡ್ಕೊಂಡು ಹೋಗುವಷ್ಟೊತ್ತಿಗೆ 10 ಗಂಟೆ ಆಗುತ್ತೆ ಮನೆಗೆ ಸೋ ಹೀಗಾಗಿ 9:30 ಗೆನೇ ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಹೋಗುತ್ತೆ ಬೆಳಗಿನ 4 ತಾಸು मध्य कूड़ा सिगुत्ते होटलनल्ली पार्सल कूड़ा तगोंडु होगबहुदु बेळगे 10 नंतर मनेयिंद मात्र होर बरबेडि मनेयिंद होर बंद्रे बिसि बिसि कच्चाय एल्लवू कूड़ा रेडी माड्कोंडिर्तारे पोलीसरु सुम्मने सीज एल्ल माड्स्कोंबेडि निम्म गाडिगळेल्ल होरगडे सुम्मने अड्डादिड्डि अनगत्यवागि ओडाडिबिट्रे मात्र सीज माड्बिड्तारे तुंबा कष्ट मत्ते बिडिस्कोळ्ळबेकाद्रे तुंबा परदाटवन्न ಮಾಡಬೇಕಾಗುತ್ತೆ ತೀರಾ ಎಮರ್ಜೆನ್ಸಿ ಇದೆಯಾ ಅಂತ ಟೈಮ್ ಅಲ್ಲಿ ಮಾತ್ರ ಬನ್ನಿ ಪೊಲೀಸರು ಅವಾಗ ಅವಕಾಶ ಮಾಡ್ಕೊಳ್ತಾರೆ ಸುಮ್ಮ ಸುಮ್ಮನೆ ಓಡಾಡಿದ್ರೆ ಮಾತ್ರ ಗ್ಯಾರಂಟಿ ಬಿಡೋದಿಲ್ಲ ಸಂಚಾರಕ್ಕೆ ತೀವ್ರ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅವಕಾಶ ಮಾಡ್ಕೊಳ್ತಾರೆ ವೈದ್ಯಕೀಯ ತುರ್ತು ಇದ್ದರೆ ಮಾತ್ರ ನೀವು ಪ್ರಯಾಣವನ್ನ ಮಾಡಬಹುದು ರೈಲು ವಿಮಾನ ಟಿಕೆಟ್ ಇದ್ದರೆ ಮಾತ್ರ ಓಡಾಡಬಹುದು ಟಿಕೆಟ್ ಅನ್ನು ತೋರಿಸಿ ಇನ್ನ ಆಟೋ ಟ್ಯಾಕ್ಸಿ ಅನ್ನ ಹತ್ತಬಹುದು ಅದು ಕೂಡ ತುರ್ತು ಸಂದರ್ಭದಲ್ಲಿ ಮಾತ್ರ ಉಪಯೋಗ ಮಾಡ್ಕೊಳ್ಳಬಹುದು ನೈಟ್ ಶಿಫ್ಟ್ ಕೆಲಸ ಮಾಡುವಂತವರಿಗೆ ಅವಕಾಶವನ್ನ ಮಾಡಿ ಕೊಡಲಾಗಿದೆ ಎಲ್ಲರಿಗೂ ಕೂಡ ಅಲ್ಲ ಗಾರ್ಮೆಂಟ್ಸ್ ಅವರು ನಾವು ಹೋಗಬಹುದಾ ಈಗ ಆಲ್ರೆಡಿ ಹೇಳಿದಿವಿ ಅವರು ಹೋಗಂಗಿಲ್ಲ ಕೆಲವೊಂದು ಕೈಗಾರಿಕೆಗಳಿಗೆ ಮಾತ್ರ ಅವಕಾಶವನ್ನ ಮಾಡ್ಕೊಡಲಾಗಿರುವಂತದ್ದು ಉತ್ಪನ್ನ ವಲಯಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಕೃಷಿ ಚಟುವಟಿಕೆಗಳಿಗೆ ಅವಕಾಶವನ್ನ ಮಾಡ್ಕೊಟ್ಟಿರುವಂತದ್ದು ಇನ್ನ ಮೀಡಿಯಾದವರಿಗೆ ಪತ್ರಿಕೆಗಳಿಗೆ ಅವರಿಗೆಲ್ಲರಿಗೂ ಕೂಡ ಅವಕಾಶ ಇದ್ದೇ ಇದೆ ಅವಾಗಿಂದಲೂ ಕೂಡ ಇದೆ ಈಗಲೂ ಕಂಟಿನ್ಯೂ ಆಗ್ತಾ ಇದೆ ಇನ್ನೇನ್ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ಈ ಒಂದು ಜನತಾ ಕರ್ಫ್ಯೂ ಶುರುವಾಗಿದೆ ಅಗತ್ಯ ವಸ್ತುಗಳ ಖರೀದಿಗೆ ಇನ್ನ ಉಳಿದಿರುವಂತದ್ದು ಜಸ್ಟ್ 50 ಮಿನಿಟ್ಸ್ ಅಷ್ಟೇ ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬೆಂಗಳೂರಿನ ಮಲ್ಲೇಶ್ವರ ಮಾರ್ಕೆಟ್ ಇಂದ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ನೇರ ಸಂಪರ್ಕದಲ್ಲಿ ಇದ್ದಾರೆ ಹಾಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸೋ ಫಸ್ಟ್ ಬೆಂಗಳೂರಿಗೆ ಹೋಗೋಣ ಅಲ್ಲಿ ಯಾವ ರೀತಿಯಾಗಿದೆ ಚಿತ್ರಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಎಸ್ ಹರ್ಷ ಇನ್ನ ಉಳಿದಿರುವಂತದ್ದು ಒಂದು 50 ನಿಮಿಷ ಮಾತ್ರ ಹೇಗಿದೆ ಮಲ್ಲೇಶ್ವರಂ ಮಾರ್ಕೆಟ್ ನಲ್ಲಿ ಚಿತ್ರಣ ಜನ ಈಗ ಆಲ್ರೆಡಿ ಅಗತ್ಯ ವಸ್ತುಗಳನ್ನ ಕೊಂಡುಕೊಂಡು ಹೋಗ್ತಿದ್ದಾರೆ ಅನ್ಸುತ್ತೆ ಹೌದು ಖಂಡಿತವಾಗ್ಲೂ ಪೃಥ್ವಿ ಏನಂತ ಅಂದ್ರೆ ಈ ಜನತಾ ಕರ್ಫ್ಯೂನ ಮೊದಲನೇ ದಿನ ಇವತ್ತು ಈಗಾಗ್ಲೇ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಿರೋ ಕಾರಣ ಸ್ವಯಂಪ್ರೇರಿತರಾಗಿ ಜನ ಹೊರಗಡೆ ಬರೋದನ್ನ ಕಡಿಮೆ ಮಾಡಿದ್ರು ಸಹ ಹಲವೆಡೆ ಅಂದ್ರೆ ತಮ್ಮ ಅಗತ್ಯ ವಸ್ತುಗಳು ಏನಿದೆ ದಿನಸಿ ಅಥವಾ ಸಾಮಗ್ರಿಗಳಾಗಿರಬಹುದು ಹೂವನ್ನು ತರಕಾರಿ ಆಗಿರಬಹುದು ಅದನ್ನ ತಗೊಳ್ಳೋದಕ್ಕಾಗಿ ಖರೀದಿ ಮಾಡೋದಕ್ಕಾಗಿ ಮಾರ್ಕೆಟ್ ಗೆ ಬರ್ತಾ ಇರುವಂತದ್ದು ನಾವೀಗ ಮಲ್ಲೇಶ್ವರಂ ನಲ್ಲಿ ಇರುವಂತ ಹೆಸರಾಂತ ಹೂವಿನ ಮಾರ್ಕೆಟ್ ನಲ್ಲಿ ಇದ್ದೀವಿ ಇಲ್ಲೂ ಸಹ ಬೆಳಿಗ್ಗೆ 5 ಗಂಟೆ 5 ವರೆಗೆನೆ ಎಲ್ಲಾ ಅಂಗಡಿಗಳು ಓಪನ್ ಆಗ್ತವೆ ಆದ್ರೆ ಪ್ರತಿದಿನಕ್ಕೆ ಹೋಲಿಸಿದ್ರೆ ಆದ್ರೆ ಕಳೆದ ಕೆಲ ದಿನಗಳಿಂದಾಗಿ ಇಲ್ಲಿ ವ್ಯಾಪಾರ ದಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಮೇಜರ್ ರೀಸನ್ ಏನಂತ ಅಂದ್ರೆ ಕೊರೋನಾ ಕಾರಣದಿಂದಾಗಿ ಮದುವೆಗಳು ಅದ್ದೂರಿಯಾಗಿ ನಡೆಯತಾ ಇಲ್ಲ ಅನ್ನೋದು ಮತ್ತೊಂದು ಈಗಾಗಲೇ ಏಪ್ರಿಲ್ ಮೊದಲನೇ ವಾರದಿಂದಲೇ ದೇವಸ್ಥಾನಗಳು ಏನಿದವೆ ಅಲ್ಲಿಗೆ ಭಕ್ತಾದಿಗಳು ಬರುವಂತಿಲ್ಲ ಭಕ್ತಾದಿಗಳು ಬರೋ ಹಾಗಿಲ್ಲ ಆದ್ರೆ ಅರ್ಚಕರು ಏನಿದ್ದಾರೆ ಪೂಜಾರಿಗಳು ಏನಿದ್ದಾರೆ ಅವರು ಮಾತ್ರ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬಹುದು ಅನ್ನೋ ರೀತಿನಲ್ಲಿ ಬಂದಿರೋ ಕಾರಣ ರಾಜ್ಯ ಸರ್ಕಾರ ಒಂದು ನಿರ್ಬಂಧ ಹೇರಿರೋ ಕಾರಣದಿಂದಾಗಿ ಹೂವಿನ ವ್ಯಾಪಾರ ದಲ್ಲಾಗಿದೆ ಅಂತ ಹೇಳಬಹುದು ಬನ್ನಿ ಹಾಗಾದ್ರೆ ಇಲ್ಲಿ ಕೆಲವು ವ್ಯಾಪಾರಿಗಳು ಇದ್ದಾರೆ ಅವರು ಏನಂತ ಹೇಳ್ತಾರೆ ಅಂತ ನಾವು ಕೇಳೋಣ ಅಮ್ಮ ಈಗ ವ್ಯಾಪಾರ ಹೇಗೆ ನಡೆಯತಾ ಇದೆ ವ್ಯಾಪಾರ ಏನಿಲ್ಲ ಸರ್ ವ್ಯಾಪಾರ ಏನಿಲ್ಲ ವ್ಯಾಪಾರ ಫುಲ್ ಡಲ್ ಆಗೋಗಿದೆ ಇಲ್ಲಿ ನಾವು ಬಂಡವಾಳ ಹಾಕೊಂಡು ಕೂತ್ಕೊಂಡಿದ್ದೀವಿ ವ್ಯಾಪಾರ ನೋಡೋದು ಒಂದು ಕಸ್ಟಮರ್ಗಳಿಲ್ಲ ಏನು ಮಾಡೋಣ ಸರ್ ನಮ್ಮಂತ ಬಡವರುಗಳು ಮನೆ ಬಾಡಿಗೆ ಕಟ್ಟಬೇಕು ತಿಂಗಳು ಬಂದ್ರೆ ಇವರು ನೋಡಿದ್ರೆ ಬರೆ 6 ಗಂಟೆಯಿಂದ 10 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ನಾವೆಲ್ಲ ಎಲ್ಲೋಗೋಣ ಹೇಳಿ
ಬಡವರು ಏನು ಮಾಡಬೇಕು ಹೇಳಿ ಇಲ್ಲಿ ದುಡುದ್ರೆ ನಮಗೆಲ್ಲ ಊಟ ಇಲ್ಲಿ ದುಡುದ್ರೆ ಅಲ್ಲಿ ತೋಣ ಅಕ್ಕಿ ತೋಣ ಊಟ ಮಾಡ್ತೀವಿ ಏನು ಮಾಡೋಣ ಮನೆ ಬಾಡಿಗೆ ಲೈಟ್ ಬಿಲ್ಲು ನೀರು ಬಿಲ್ಲು ಅವ್ರೇನು ಬಂದು ಕೊಡ್ತಾರಾ ಯಡಿಯೂರಪ್ಪ ಬಂದು ಕೊಡ್ತಾರಾ ಸರ್ ಇದಕ್ಕಿದ್ದಂಗೆ ಇನ್ನು ಹತ್ತು ಬರೀ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾಡಿದ್ದಾರೆ ಯಾರು ಕೊಡ್ತಾರೆ ಹೇಳಿ ನಮಗೆಲ್ಲ ಮದುವೆಗಳೀಗ ನಡೀತಾ ಇಲ್ಲ ದೊಡ್ಡದಾಗಿ ಹಂಗೆ ದೇವಸ್ಥಾನಗಳಲ್ಲೂ ಸಹ ಭಕ್ತರು ಹೋಗಂಗಿಲ್ಲ ಅನ್ನಂಗಿದೆ ಅದಕ್ಕಾಗಿ ಹೂವಿನ ವ್ಯಾಪಾರ ಕಮ್ಮಿ ಆಗಿದೆ ತುಂಬಾನೇ ಕಮ್ಮಿ ಆಗೋಗಿದೆ ಸರ್ ನಮಗೆ ಇದ್ರ ಬಿಟ್ಟು ನಮಗಿನ್ನೇನು ಜೀವನ ಇಲ್ಲ ನಮಗಿದೆ ಜೀವನ ಹೂವಿನ ರೇಟ್ ಏನಾದರೂ ಜಾಸ್ತಿ ಆಗಿದೆ ಯಾವ ರೇಟ್ ಹೆಂಗಿದೆ ಎಲ್ಲ ರೇಟು ಕಮ್ಮಿ ಇದೆ ಎಲ್ಲ ಫುಲ್ ಕಮ್ಮಿ ಆಗಿದೆ ನೋಡಿದ್ರಲ್ಲ ಪೃಥ್ವಿ ಇಲ್ಲಿನ ಮಾರಾಟಗಾರರು ಸಹ ಸಾಕಷ್ಟು ಬೇಜಾರು ಆಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರದ ನಿರ್ಬಂಧ ಏನಿದೆ ಅದರಿಂದಾಗಿ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಓಕೆ ಹರ್ಷವರ್ಧನ್, ಎಸ್ ಇದು ಈಗ ಬೆಂಗಳೂರನ್ನ ನೋಡ್ತಾ ಇದ್ರಿ, ಬೆಳಗಾವಿಗೆ ಹೋಗೋಣ, ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ಚಂದ್ರಕಾಂತ್, ಇನ್ನ ಉಳಿದಿರುವಂತದ್ದು ಕೆಲವೇ ನಿಮಿಷಗಳು ಮಾತ್ರ, ಸೊ ಬೆಳಗಾವಿಯ ಚಿತ್ರಣ ಹೇಗಿದೆ? ಪೃಥ್ವಿರಾಜ್, ಬೆಳಗಾವಿಯಲ್ಲಿ ಏನಂತಾರೆ ಕೊನೆ ಹಂತದಲ್ಲಿ ಮಾರ್ಕೆಟ್ನಲ್ಲೂ ಕೂಡ ರಶ್ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನನಗೆ ಬೆಳಗಾವಿಯ ರೈಲ್ವೆ ಸ್ಟೇಷನ್ ಬಳಿದ್ದೇನೆ. ರೈಲ್ವೆ ಸ್ಟೇಷನ್ ದೃಶ್ಯ ನೋಡ್ಬೋದು. ರೈಲ್ವೆ ಸ್ಟೇಷನ್ಗೆ ಈಗಾಗಲೇ ಏನು ಅಂತಂದರೆ ಏನು ಮುಂಬೈ ಆಗಿರ್ಬೋದು ಮತ್ತು ಬೆಂಗಳೂರಿನಿಂದ ಸಾಕಷ್ಟು ಜನ ಪ್ರಯಾಣಿಕರು ಆಗಮಿಸಿದ್ದಾರೆ. ಇವತ್ತಿನಿಂದ ಏನು ಖಾಸಗಿ ವಾಹನಗಳು ಮತ್ತು ಸರ್ಕಾರಿ ವಾಹನಗಳು ಯಾವುದೂ ಕೂಡ ಓಡಾಡಲ್ಲ. ಹೀಗಾಗಿ ಜನ ಇವತ್ತು ರೈಲ್ವೆಯನ್ನು ನಂಬ್ಕೊಂಡಿದ್ದಾರೆ. ಜೊತೆಗೆ ಏನು ಮುಂಬೈನಿಂದ ಮತ್ತು ಬೆಂಗಳೂರಿನಿಂದ ಈಗಾಗಲೇ ಎರಡು ಟ್ರೈನ್ಗಳು ಬಂದಿದೆ. ಜೊತೆಗೆ ಜೋಧ್ಪುರದಿಂದಲೂ ಕೂಡ ಒಂದು ಟ್ರೈನ್ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಈಗ ಬಸ್ಸಿಂದ ಯಾರು ಬಂದಿದ್ದಾರೆ ನಿನ್ನೆ ಎಲ್ಲರೂ ಕೂಡ ಮನೆ ಸೇರಿಕೊಂಡಿದ್ದಾರೆ. ಆದರೆ ರೈಲ್ವೆಯಿಂದ ಬರೋರಿಗೆ ಯಾವುದೇ ರೀತಿಯ ತಪಾಸಣೆ ಆಗ್ತಿಲ್ಲ. ಯಾಕಂದರೆ ರೈಲ್ವೆ ಮತ್ತು ವಿಮಾನದ ಪ್ರಯಾಣಕ್ಕೆ ಸರ್ಕಾರ ಇದು ಯಾವುದೇ ನಿಯಮಗಳನ್ನು ಮತ್ತು ನಿರ್ಬಂಧನೆಗಳು ಹೇರಿಲ್ಲ. ಇದು ಕೂಡ ಸೋಂಕಿನ ಭೀತಿ ಹೆಚ್ಚಾಗುವಂತೆ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಗಳು ಮೂಡಿವೆ. ಯಾಕಂದರೆ ರೈಲ್ವೆದಿಂದ ಬಂದು ಅವರು ತಮ್ಮ ಮನೆಗಳನ್ನು ಸೇರ್ಕೊತಾರೆ, ಅವರಿಗೆ ಯಾವುದೇ ರೀತಿ ತಪಾಸಣೆ ಆಗಲ್ಲ. ಯಾಕಂದರೆ ಈಗ ಮುಂಬೈನಿಂದ ಮತ್ತು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರೋರಿಗೆ ಚೆಕ್ಪೋಸ್ಟ್ನಲ್ಲಿ ಏನು ವರದಿ ಅಂದರೆ ಕೊರೋನಾ ನೆಗೆಟಿವ್ ವರದಿ ಕಡ್ಡಾಯ ಮಾಡಿದ್ದಾರೆ ಖಾಸಗಿ ವಾಹನದಲ್ಲಿ ಬರೋರಿಗೆ. ಆದರೆ ರೈಲ್ವೆ ಮತ್ತು ವಿಮಾನದ ಮೂಲಕ ಬರೋರಿಗೆ ಯಾವುದೇ ರೀತಿಯ ಕಡ್ಡಾಯ ಮತ್ತು ನಿರ್ಬಂಧನೆಗಳಿಲ್ಲ. ಇದು ಕೂಡ ನಿಜಕ್ಕೂ ಬೆಳಗಾವಿ ಜನರ ಆತಂಕಕ್ಕೆ ಕಾರಣವಾಗಿದೆ. ನಿನ್ನೆ ಏನು ಬಸ್ಗಳ ಮೂಲಕ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ಬಂದಿದ್ದಾರೆ. ಅವರಿಂದ ಬೆಳಗಾವಿಯಲ್ಲಿ ಮತ್ತೆ ಸೋಂಕಿನ ಭೀತಿ ಆಗುತ್ತೆ. ಯಾಕಂದರೆ ಪ್ರತಿ ಹಳ್ಳಿಗೂ ಕೂಡ ಜನ ಹೋಗಿರ್ತಕ್ಕಂಥದ್ದು, ಇದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆಯಾಗಿದೆ. ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಲ್ಲಿ ಕೊರೋನಾ ಪರೀಕ್ಷೆ ಮಾಡಬೇಕು ಅಂತೇಳಿ ಸಾರ್ವಜನಿಕರ ಆಗ್ರಹವಾಗಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್, ಹಾಗೆ ಹರ್ಷವರ್ಧನ್ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಆಕ್ಸಿಜನ್ ಸಮಸ್ಯೆ ಎದುರಾಗಿರೋದು ಯಾಕೆ, ಬೆಂಗಳೂರಿಗೆ ಆಕ್ಸಿಜನ್ ಬರ್ತಿರೋದಾದ್ರೂ ಎಲ್ಲಿಂದ, ಸರ್ಕಾರ ಈಡೇರಿಸಿದೆಯಾ ಖಾಸಗಿ ಆಸ್ಪತ್ರೆಗಳ ಬೇಡಿಕೆ? ಓಟು ಸಂಜೀವಿನಿ. ಕೊರೋನಾ ಮೊದಲ ಅಲೆಯಲ್ಲಿ ಕಾಣಿಸದಂತಹ ಆಕ್ಸಿಜನ್ ಸಮಸ್ಯೆ ಎರಡನೇ ಅಲೆಯಲ್ಲಿ ತೀವ್ರ ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇದೆ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅಷ್ಟೇ. ಯಾವ ಕಾರಣಕ್ಕೋಸ್ಕರ, ಯಾಕೆ ಆಕ್ಸಿಜನ್ ಪೂರೈಕೆನೇ ಇಲ್ವಾ, ಯಾಕೆ ಇಷ್ಟೊಂದು ಸಮಸ್ಯೆ ಎದುರಾಗಿದೆ, ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಕೊರೋನಾ ಎರಡನೇ ಅಲೆಯಲ್ಲಿ ಆಕ್ಸಿಜನ್ ಸಮಸ್ಯೆ ಎದ್ದು ಕಾಡ್ತಾ ಇರುವಂಥದ್ದು. ಎಲ್ಲಿ ನೋಡಿದ್ರೂ ಕೂಡ ಆಕ್ಸಿಜನ್ಗೆ ತೀವ್ರ ಬೇಡಿಕೆ ಇದೆ. ಮೊದಲ ಅಲೆಯಲ್ಲಿ ಕಾಣಿಸಿದಂಥ ಸಮಸ್ಯೆ ಈಗ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಆಮ್ಲಜನಕ ಸಮಸ್ಯೆ ಹೆಚ್ಚಾಗ್ತಿರೋದಾದ್ರೂ ಯಾಕೆ, ಎಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಗೊತ್ತಾ? ಕಂಪ್ಲೀಟ್ ಆದಂಥ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18. ಒಂದ್ ಕಡೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 300 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅನ್ನ ಫಸ್ಟ್ ರಿಸರ್ವ್ ಮಾಡಿತ್ತು, 300 ಮೆಟ್ರಿಕ್ ಟನ್ ನಿಮ್ಗೆ ಕೊಡ್ತೀವಿ ಅಂತ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಕೇಳಾದ್ಮೇಲೆ 800 ಮೆಟ್ರಿಕ್ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆಗಿರೋದ್ರ ಜೊತೆಗೆ ಅಮೆರಿಕಾದಿಂದ ಕೂಡ ಬಂದಿದೆ ಆಕ್ಸಿಜನ್, ಆದ್ರೂ ಕೂಡ ಬಗೆಹರಿತಾ ಇಲ್ಲ ಸಮಸ್ಯೆ. ಆಕ್ಸಿಜನ್ ಸಮಸ್ಯೆ ಮೊದಲ ಅಲೆಗಿಂತ ಎರಡನೇ ಅಲೆ ತೀವ್ರವಾಗಿದೆ. ಮೊದಲ ಅಲೆಯಲ್ಲಿ 1,000 to 1,200 ಮೆಟ್ರಿಕ್ ಟನ್ ಬೇಡಿಕೆ ಇತ್ತು. ಇದು ನಾವೀಗ ಟೋಟಲ್ ಆಗಿ ದೇಶದ್ದೇ ಹೇಳ್ತಾ ಇದ್ವಿ. ಮೊದಲ ಅಲೆ ಹೆಚ್ಚಾದಾಗ 1,500 ಟನ್ ಅಗತ್ಯವಿತ್ತು. ಆ ಸಂದರ್ಭದಲ್ಲಿ ಪೀಕಿಗೆ ಹೋದಂತ ಸಂದರ್ಭದಲ್ಲೇ 1,500 ಮೆಟ್ರಿಕ್ ಟನ್ನ ಅಗತ್ಯತೆ ಇತ್ತು. ಈಗ 6,000 ಮೆಟ್ರಿಕ್ ಟನ್ ಆಕ್ಸಿಜನ್ನ ಅಗತ್ಯವಿದೆ ದೇಶದಲ್ಲಿ. ಅವಾಗ ಬರೀ 1,500 ಮೆಟ್ರಿಕ್ ಟನ್ ಅಷ್ಟೇ ಇದ್ದಿದ್ದು, ಇಡೀ ದೇಶದಾದ್ಯಂತ ಎಲ್ಲಾ ರಾಜ್ಯವನ್ನ ಸೇರಿಸಿ ಹೇಳೋದಾದ್ರೆ ಈಗ ಒಂದೊಂದು ರಾಜ್ಯದಲ್ಲೇ ಅಷ್ಟು ಬೇಡಿಕೆ ಇದೆ.
ಇನ್ನ ಆಕ್ಸಿಜನ್ ಕೊರತೆಯನ್ನು ನೀಗಿಸಲಿಕ್ಕೆ ಕಳೆದ ವರ್ಷ ಸೂಕ್ತವಾದಂತ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಈ ವರ್ಷ ಸೂಕ್ತ ನಿರ್ವಹಣೆ ಇಲ್ಲದೆ ಕೈಕೊಟ್ಟಿದೆ ಯೋಜನೆ. ಕಳೆದ ವರ್ಷ 162 ಆಕ್ಸಿಜನ್ ಘಟಕಗಳ ಸ್ಥಾಪನೆಯ ಘೋಷಣೆಯನ್ನ ಮಾಡಲಾಗಿತ್ತು. ಘೋಷಣೆ ಘೋಷಣೆಯಾಗಿ ಉಳಿತಾ ಅನ್ನುವಂತ ಸಂಶಯ ನಿಮ್ಮಲ್ಲೂ ಕೂಡ ಕಾಣ್ತಾ ಇದೆ. ಪಿಎಂ ಕೇರ್ಸ್ ನಿಂದ 200 ಕೋಟಿ ರೂಪಾಯಿ ಹಣವನ್ನ ನಿಗದಿ ಮಾಡಲಾಗಿತ್ತು. ಈವರೆಗೆ ಹೊಸ ಪ್ಲಾಂಟ್ ಗಳು ಕೆಲಸವನ್ನ ಆರಂಭಿಸಿಲ್ಲ, ಅಂದ್ರೆ ಸಿದ್ಧತೆಯನ್ನೇ ಮಾಡ್ಕೊಳ್ಳಿಲ್ಲ. ಮೊದಲೇ ಅಲೆ ಅಲ್ವಾ ಮುಗಿದೋಗ್ಬಿಡ್ತು, ಎರಡನೇ ಅಲೆ ಎಲ್ಲಿ ಶುರುವಾಗುತ್ತೆ? ಈ ರೀತಿಯಾದಂತಹ ನಿರ್ಲಕ್ಷ್ಯ ದೊಡ್ಡ ಪ್ರಮಾಣದಲ್ಲಿ ಅಭಾವ ಸೃಷ್ಟಿಯಾಗಲಿಕ್ಕೆ ಕಾರಣವಾಗಿದೆ. ಮತ್ತೆ ಹೊಸದಾಗಿ 500 ಆಮ್ಲಜನಕ ಘಟಕ ಘೋಷಣೆ ಮಾಡಲಾಗಿದೆ. ಒಟ್ಟು 8,500 ಮೆಟ್ರಿಕ್ ಟನ್ ಉತ್ಪಾದಿಸಬಹುದು. ಆದರೆ ಸದ್ಯಕ್ಕೆ ಅಷ್ಟು ಆಕ್ಸಿಜನ್ ಸಿಗಲ್ಲ. ಸರ್ಕಾರಕ್ಕೆ ನಿರ್ವಹಣೆನೇ ಈಗ ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಆಕ್ಸಿಜನ್ ಸಾಗಣೆಗೆ ದೊಡ್ಡ ಸವಾಲಿದೆ. ಆಕ್ಸಿಜನ್ ಟ್ರಕ್ ಗಂಟೆಗೆ 50 ಕಿಲೋಮೀಟರ್ ಓಡಬೇಕಷ್ಟೇ. 50 ಕಿಲೋಮೀಟರ್ ಗಿಂತ ವೇಗವಾಗಿ ಚಲಿಸಿದ್ರೆ ತುಂಬಾ ಕಷ್ಟ. ಸೊ ಹೀಗಾಗಿ ತುಂಬಾ ಸಾಕಷ್ಟು ಸವಾಲುಗಳಿದೆ ಬೇರೆ ಬೇರೆ ಕಡೆ ಕಳಿಸುವಂತ ನಿಟ್ಟಿನಲ್ಲೂ. ಹೀಗಾಗಿನೇ ತ್ವರಿತವಾಗಿ ಆಮ್ಲಜನಕ ಸಾಗಿಸುವಂತದ್ದು ಕೂಡ ಕಷ್ಟವಾಗಿರುವಂತದ್ದು. ಸೊ ಹೀಗಾಗಿನೇ ಏರ್ಲಿಫ್ಟ್ ಅನ್ನ ಮಾಡ್ತಾ ಇದೆ ಸರ್ಕಾರ. ಬೇಗ ಬೇಗ ಎಲ್ಲಾ ರಾಜ್ಯಗಳಿಗೂ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದೆಲ್ಲವೂ ಬೇಗ ಈಗ ಆಯಾ ರಾಜ್ಯಗಳನ್ನ ತಲುಪುವಂತ ಕೆಲಸ ಆಗ್ಬೇಕಾಗಿದೆ. ಕೊರೋನಾ ಆರ್ಭಟಕ್ಕೆ ನಲುಗ್ತಾ ಇದೆ ಕರುನಾಡು. ಈಗಲೂ ಕೂಡ ಬಗೆಹರಿದಿಲ್ಲ ಆಮ್ಲಜನಕದ ಸಮಸ್ಯೆ. ತಮಿಳುನಾಡಿನಿಂದ ರಾಜ್ಯಕ್ಕೆ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಆಕ್ಸಿಜನ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಏಕೆಂದ್ರೆ 300 ಮೆಟ್ರಿಕ್ ಟನ್ ಅಷ್ಟು ಮಾತ್ರ ನಮಗೆ ರಿಸರ್ವ್ ಮಾಡಲಾಗಿದ್ದಂಥದ್ದು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಪರಿಪರಿಯಾಗಿ ಬೇಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ 800 ಮೆಟ್ರಿಕ್ ಟನ್ ಅನ್ನ ಕೊಡ್ತೀವಿ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಅದೀಗ ಎಷ್ಟು ಮಟ್ಟಿಗೆ ಇನ್ನೂ ಪೂರೈಕೆ ಆಗ್ತಾ ಇದೆಯೋ ಇಲ್ವೋ ಅಥವಾ ಅದಕ್ಕೆ ಇನ್ನೂ ಟೈಮ್ ಬೇಕೋ ಏನೋ ಗೊತ್ತಿಲ್ಲ. ಆದರೆ ತಮಿಳುನಾಡಿನಿಂದಲೂ ಕೂಡ ತರಿಸಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಗಡಿಭಾಗದ ಹೊಸೂರಿನಿಂದ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ಕರ್ನಾಟಕಕ್ಕಿಂತ 3 ಪಟ್ಟು ಬೆಲೆ ಹೆಚ್ಚಳ ಇದೆ ಅಲ್ಲಿ. ತಮಿಳುನಾಡಿನಿಂದ ತಗೊಳ್ತಾ ಇದಾರಲ್ಲ ಅಲ್ಲಿ ಆಕ್ಸಿಜನ್ ಬೆಲೆ. ಡ್ರಗ್ ಕಂಟ್ರೋಲರ್ ಅವ್ರ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಕೂಡ ಮಾಡಿದ್ರು, ಒಂದು ವಾರ್ ರೂಮ್ ಕೂಡ ಶುರು ಮಾಡಿದ್ದಾರೆ. ಬಟ್ ಅವೆಲ್ಲ ಮಾಡಿದ್ರು ಕೂಡ ಸಪ್ಲೈಯರ್ಸ್ ಯಾರು ರೀಫಿಲ್ಲರ್ಸ್ ಇದಾರೆ ಬೆಂಗಳೂರಲ್ಲಿ, ಅವರು ಅಡಿಕ್ವೇಟ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಎಲ್ಲ ಆಸ್ಪತ್ರೆಗಳು. ಯಾಕಂದ್ರೆ ಅವ್ರಿಗೆ ಲಿಕ್ವಿಡ್ ಆಕ್ಸಿಜನ್ ಬರ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇವತ್ತು ಬೆಂಗಳೂರಿಗೆ ಪ್ರತಿದಿನ 200 ಟನ್ಸ್ ಬೇಕು, ಅವ್ರಿಗೆ ಬರ್ತಾ ಇರೋದೇ ಅದ್ರಲ್ಲಿ ಅರ್ಧ 100 ಟನ್ಸ್ ಅಷ್ಟು ಬರ್ತಾ ಇದೆ. ಅದರಿಂದ ಅದು ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ. ನಮ್ಮ ಹತ್ರ 3 ಲಿಕ್ವಿಡ್ ಟ್ಯಾಂಕ್ಸ್ ಇದೆ, ಅವ್ರು ಒಂದೇ ಒಂದು ಕೊಡ್ತಾ ಇದ್ದಾರೆ, ಇನ್ನು 2 ಫಿಲ್ ಆಗ್ತಾ ಇಲ್ಲ ನಮಗೆ. ಸೊ ಅದರಿಂದ ನಾವು ಔಟ್ ಸೈಡ್ ದ ಸ್ಟೇಟ್ ಹೊಸೂರಿಂದ ಎಲ್ಲ ನಾವು ಇಂಡಸ್ಟ್ರಿಯಲ್ ಗ್ಯಾಸ್ ಏಜೆನ್ಸಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ತರ್ಸ್ಕೊತಾ ಇದೀವಿ. ಒಂದಕ್ಕೆ 3 ಪಟ್ಟು ದುಡ್ಡು ಕೊಟ್ಟು ತರ್ಸ್ಕೊತಾ ಇದೀವಿ. ಯಾವುದೇ ಒಂದು ಗ್ಯಾಸ್ 25 ಅಥವಾ 30 ರೂಪಾಯಿಗಿನ ಜಾಸ್ತಿ ಆಗೋಗಿಲ್ಲ. ಬಟ್ ಇದು ಯಾವುದೇ ಒಂದು ಅಂಕುಶ ಇಲ್ಲದೆ ಇರೋದ್ರಿಂದ, ಈ ಹೊರ ರಾಜ್ಯದಿಂದ ತರ್ಸ್ಕೊಳ್ತಾ ಇರೋದ್ರಿಂದ ಅವರು ನಮ್ಮ ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲಲ್ಲೂ ಇಲ್ಲ, ಅದರಿಂದ ಅವ್ರು ಹೇಳಿದ ರೇಟ್ ಕೊಟ್ಟು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಲ್ಲೂ ಕೂಡ ಇರ್ತಾ ಇರ್ತೀವಿ, ಅದೇ ರೀತಿಯಾಗಿ ಈಗಲೂ ಕೂಡ. ಅದೇನು ಅನ್ನೋದನ್ನ ನೀವೇ ನೋಡಿ. ಕೊರೋನಾ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಹೊಸದೊಂದು ಪ್ಲಾನ್ ಅನ್ನ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ನಲ್ಲಿ ಎಮರ್ಜೆನ್ಸಿ ರೂಮ್ ಅನ್ನ ತಯಾರು ಮಾಡಲಾಗಿರುವಂತದ್ದು. ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ನಾವು ಅಪಾರ್ಟ್ಮೆಂಟ್ ಅನ್ನ ನೋಡೇ ನೋಡ್ತೀವಿ. ನೋಡಿ, ಈ ರೀತಿಯಾದಂತ ಒಂದು ಹೊಸ ಹೊಸ ಯೋಜನೆಗಳನ್ನ ತಗೊಂಡ್ಬಂದು ನಿಮ್ಮ ಅಪಾರ್ಟ್ಮೆಂಟ್ ಗಳಲ್ಲಿ. ನಿಜಕ್ಕೂ ಇದು ಒಂದು ಒಳ್ಳೆ ಗುಡ್ ಐಡಿಯಾ. ದೊಮ್ಮಲೂರಿನ ರಂಕ ಹೈಟ್ಸ್ ಅಪಾರ್ಟ್ಮೆಂಟ್, ಆಂಬುಲೆನ್ಸ್ ತಡವಾದ್ರೆ ಅಪಾರ್ಟ್ಮೆಂಟ್ ನಲ್ಲೇ ಚಿಕಿತ್ಸೆಯನ್ನ ನೀಡಬಹುದು. ಅಪಾರ್ಟ್ಮೆಂಟ್ ನಲ್ಲಿ ಎಮರ್ಜೆನ್ಸಿ ಮೆಡಿಕಲ್ ರೂಮ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ನಾವು ಈ ರೂಮ್ ಸೆಟಪ್ ಮಾಡಿದ್ದು ಲಾಸ್ಟ್ August 2020. ಆವಾಗೆಲ್ಲೂ ಕೇಸ್ ತುಂಬ ಜಾಸ್ತಿ ಆಗ್ತಾ ಇತ್ತು. ಸೊ ಆ ಟೈಮ್ನಲ್ಲಿ ನಾವು ಸೆಟಪ್ ಮಾಡಿದ್ದು. ಸೊ ಬೇಸಿಕಲಿ ಈ ರೂಮ್ನಲ್ಲಿ ರೆಗ್ಯುಲರ್ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ರೂಮ್ ಬೆಡ್ಸ್ ಇದೆ. ಸೊ ಬೆಡ್ಸ್ ಅಂದರೆ 2 ಬೆಡ್ ಇದೆ ವಿತ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಲೈಕ್ ಆಕ್ಸಿಜನ್ ಕಾನ್ಸಂಟ್ರೇಟರ್. ಈಗ ಯಾರಿಗಾನ ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ ಅಂದರೆ ಈ ಟೈಮಲ್ಲಿ ಬೆಡ್ಸ್ ಹಾಸ್ಪಿಟಲ್ನಲ್ಲಿ ಬೆಡ್ಸ್ ತಿಕ್ಕೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಆ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ 12 hours, 24 hours, 48 hours ಆಗ್ತಾ ಇದೆ. ಆ ಟೈಮ್ನಲ್ಲಿ ನಮಗೆ ಎಷ್ಟು ಪೇಷೆಂಟ್ಗೆ ಅಂದರೆ ನಮ್ಮ ರೆಸಿಡೆನ್ಸ್ ಪೇಷೆಂಟ್ಸ್ಗೆ ಎಷ್ಟು ಹೆಲ್ಪ್ ಮಾಡಲಿಕ್ಕಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಕ್ಕೆ ಅಂತ ನಾವು ಈ ರೂಮ್ ಸೆಟಪ್ ಮಾಡಿದ್ವಿ.
ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18 ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. ಮೇ 1 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಗ್ತಾ ಇದೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿರುವಂತದ್ದು, ರಾಜ್ಯ ಸರ್ಕಾರ ಕೂಡ ಆರ್ಡರ್ ಅನ್ನ ಮಾಡಿದೆ, ಆ ಒಂದು ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಇಂದಿನಿಂದ ಲಸಿಕೆಯನ್ನ ಪಡಿಲಿಕ್ಕೆ ನೋಂದಣಿ ಕೂಡ ಶುರುವಾಗ್ತಾ ಇದೆ. ಇಂದು ಸಂಜೆ 4 ನಂತರ ನೋಂದಣಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. ಸಂಜೆ 4 ನಂತರ ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ತಾ ಹೋಗ್ಬೋದು. 18 ವರ್ಷದವರೆಗೆ ನೋಂದಣಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅದರ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಕೂಡ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದೀರಾ, ಬೇಕಿದ್ರೆ ಫೋಟೋವನ್ನ ತಗೊಂಡ್ಬಿಡಿ. ಯಾಕೆಂದ್ರೆ ಯಾವ್ಯಾವ ರೀತಿಯಾಗಿ ನೋಂದಣಿಯನ್ನ ಮಾಡ್ಕೊಳ್ಬೇಕು ಅಂತ ಸಹಜವಾಗಿ ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ. ಕೋವಿನ್ ಆಪ್ ಇದೆ, ಆ ಕೋವಿನ್ ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ನೀವು. ಅದಾದ್ಮೇಲೆ ಅದರಲ್ಲಿ ಸಾಕಷ್ಟು ಪ್ರೋಸೆಸ್ಗಳಿದ್ದಾವೆ, ಆ ಪ್ರೋಸೆಸ್ಗಳನ್ನ ಕಂಪ್ಲೀಟ್ ಮಾಡಾದ್ಮೇಲೆ ರಿಜಿಸ್ಟರ್ ಅಂತ ಬರುತ್ತೆ. ರಿಜಿಸ್ಟರ್ ಆದ್ಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ತಗೊಳ್ಬಹುದು. ನೀವು ಡೈರೆಕ್ಟ್ ಆಗಿ ಹೋಗಿ ಆಸ್ಪತ್ರೆಯಲ್ಲೇ ನೋಂದಣಿ ಮಾಡ್ಕೊಳ್ತೀನಿ ಅಂದ್ರೆ ಆಗೋದಿಲ್ಲ. 18-44 ಇಯರ್ಸ್ ಒಳಗಡೆ ಇರುವಂತವ್ರು ಈ ಒಂದು ಆಪ್ನಲ್ಲೇ ನೀವು ರಿಜಿಸ್ಟರ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಮಾತ್ರ ಸಾಧ್ಯ. ಇನ್ನ ಆರೋಗ್ಯ ಸೇತು ಆಪ್ನಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು. ವ್ಯಾಕ್ಸಿನ್ ನೋಂದಣಿ ಹೇಗೆ ಅನ್ನೋದನ್ನ ತೋರಿಸ್ತಾ ಇದೀವಿ. covin.government.in ಗೆ ನೀವು ಲಾಗಿನ್ ಆಗಬೇಕು, ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಬೇಕು. ಅಲ್ಲಿ ಆ ಒಂದು ಆಪ್ನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ನಮೂದಿಸಬೇಕು. ಲಸಿಕೆ ನೋಂದಣಿ ಪುಟ ತೆರೀತದೆ, ಅದಾದ್ಮೇಲೆ ನೋಂದಣಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮ್ಮ ಫೋಟೋ ಇರುವಂತ ಗುರುತಿನ ಚೀಟಿ ಆಯ್ಕೆಯನ್ನು ಮಾಡ್ಕೊಳ್ಬೇಕು. 4 ಆಪ್ಷನ್ ಅನ್ನ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಬೇಕು. ನಿಮ್ಮ ಹೆಸರು, ವಿಳಾಸ, ಲಿಂಗ, ವಾಸಸ್ಥಳವನ್ನ ನಮೂದು ಮಾಡಬೇಕು. ಬಳಿಕ ರಿಜಿಸ್ಟರ್ ಎಂಬ ಬಟನ್ ಅನ್ನ ಒತ್ತಬೇಕು. ಅದಾದ್ಮೇಲೆ ರಿಜಿಸ್ಟರ್ ಆಗುತ್ತೆ, ಆಗ ನಿಮಗೆ ನೋಂದಣಿ ಯಶಸ್ವಿ ಅಂತ ಸಂದೇಶ ಬರುತ್ತೆ. ನೋಂದಣಿ ಯಶಸ್ವಿ ಅಂತ ಸಂದೇಶ ಬಂದಾದ್ಮೇಲೆ ಅಕೌಂಟ್ ಡೀಟೇಲ್ಸ್ ಎಂಬ ಪುಟ ಬರುತ್ತೆ, ಅದರಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅಲ್ಲಿ ಲಸಿಕೆ ಪಡೆಯುವಂಥ ದಿನಾಂಕವನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಲಸಿಕಾ ಕೇಂದ್ರ ವಿವರ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಎಲ್ಲಿ ಅನ್ನೋದ್ರ ಬಗ್ಗೆ ನೀವು ಆಪ್ಷನ್ ಅನ್ನು ತಗೊಂಡಂತ ಸಂದರ್ಭದಲ್ಲಿ ಹೋಗಿ ವ್ಯಾಕ್ಸಿನ್ ಅನ್ನು ತಗೊಳ್ಬೋದು. ಇನ್ನೊಂದು ಗಮನಿಸಿ, ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಫ್ರೀ ವ್ಯಾಕ್ಸಿನ್ ಅಂತ. ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರ 18 ಮೇಲ್ಪಟ್ಟಂತವರಿಗೆ ಫ್ರೀಯಾಗಿ ಲಸಿಕೆಯನ್ನ ಕೊಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಇನ್ನ ನೀವು ಖಾಸಗಿ ಆಸ್ಪತ್ರೆಯಲ್ಲಿ ತಗೊಳ್ಳೋದಾದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತ ದರಗಳಿದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಮ್ಮ ಕಳಕಳಿಯ ಮನವಿ ನಿಮಗೂ ಕೂಡ ಗೊತ್ತಿದೆ, ಪ್ರತಿಯೊಬ್ಬರು ಕೂಡ ಅಷ್ಟೇ, ಮನೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನ ಕಾಪಾಡಿ. ನ್ಯೂಸ್ ಮುಗಿತು, ನಾನು ಕೂಡ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.